ನಮಸ್ಕಾರ ಸ್ನೇಹಿತರೆ, ಚಾಲುಕ್ಯ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಪ್ರೀ ಕೋಚಿಂಗ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. 2017ರಲ್ಲಿ ನಡೆದಂಥ ಫ್ರೀ ಕೋಚಿಂಗ್ ಎಂಟ್ರೆನ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇಂದಿನ ವಿಡಿಯೋದಲ್ಲಿ ನೋಡೋಣ. ಹೊಸದಾಗಿ ಈ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಟಚ್ ಮಾಡೋದ್ರ ಮುಖಾಂತರ ಆಲ್ ನೋಟಿಫಿಕೇಷನನ್ನು ಪಡೆಯಿರಿ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ: ಪ್ರಪಂಚದಲ್ಲಿ ಮೊದಲಿಗೆ ಜಿಕ್ ವೈರಸ್ಗೆ ಲಸಿಕೆ ಅಭಿವೃದ್ಧಿಪಡಿಸಿದವರು ಯಾರು? ಸರಿಯಾದ ಉತ್ತರ: ಒಂದು, ಭಾರತ್ ಬಯೋಟೆಕ್ ಇಂಡಿಯಾ. ಎರಡನೇ ಪ್ರಶ್ನೆ: ಕನ್ನಡದ ಮೊಟ್ಟ ಮೊದಲ ದಾಖಲಿಸಿದ ಪದ ಐಶಿಲ ಕಾಣಿಸಿದ್ದು ಇದರಲ್ಲಿ. ಸರಿಯಾದ ಉತ್ತರ ಎರಡು, ಬ್ರಹ್ಮಗಿರಿ ಬಂಡೆ ಶಿಲಾಶಾಸನ. ಕೆಳಗಿನ ಯಾವುದು ಸೂಪರ್ ಮೂನ್ನ ಬಗೆಗಿನ ವಾಸ್ತವ ಅಂಶವಲ್ಲ? ಸರಿಯಾದ ಉತ್ತರ ಒಂದು, ಚಂದ್ರ ನಡುಭಾಗದಲ್ಲಿದ್ದು ಒಂದೇ ಸಾಲಿನಲ್ಲಿ ಸೂರ್ಯ, ಚಂದ್ರ ಮತ್ತು ಭೂಮಿ ಇರುವಾಗ ಸೂಪರ್ ಮೂನ್ ಉದ್ಭವಿಸುತ್ತದೆ. ಪ್ರಶ್ನೆ ಸಂಖ್ಯೆ ನಾಲ್ಕು: ಕರ್ನಾಟಕವು ಮೌರ್ಯ ಸಾಮ್ರಾಜ್ಯದ ಭಾಗವಾಗಿದ್ದು ಮೌರ್ಯರು ಯಾವ ಸಾಮ್ರಾಟ ಆಸನದಲ್ಲಿರುವ ಶ್ರವಣಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಜೈನ ಬೈರಾಗಿಯಾಗಿ ಕಳೆಯುತ್ತಾ ಸುಮಾರು 798 BCEನಲ್ಲಿ ತೀರಿಕೊಂಡನು? ಸರಿಯಾದ ಉತ್ತರ ಒಂದು, ಚಂದ್ರಗುಪ್ತ. ಪ್ರಶ್ನೆ ಸಂಖ್ಯೆ ಐದು: ಭಾರತ ಸರ್ಕಾರದ ಬೈಜಿಕ ಶಕ್ತಿ ಸ್ಥಾವರ ಯೋಜನೆಯ ಬಗೆಗಿನ ಸರಿಯಲ್ಲದ ಹೇಳಿಕೆಯನ್ನು ಗುರುತಿಸಿರಿ. ಸರಿಯಾದ ಉತ್ತರ ನಾಲ್ಕು: ಕರ್ನಾಟಕದ ಕೈಗಾ ಬೈಜಿಕ ಶಕ್ತಿ ಉತ್ಪಾದನಾ ಕೇಂದ್ರದಲ್ಲಿ ಎರಡು ಹೆಚ್ಚುವರಿ ಹೊಸ ಸ್ಥಾವರಗಳು ಸ್ಥಾಪಿಸಲ್ಪಡುತ್ತವೆ. ಸರಿಯಾದ ಉತ್ತರ ನಾಲ್ಕು. ಪ್ರಶ್ನೆ ಸಂಖ್ಯೆ ನಾಲ್ಕು: ಕರ್ನಾಟಕದ ಆರ್ಥಿಕ ಹೊಣೆಗಾರಿಕೆ ಕಾಯ್ದೆ 2002ರ ಪ್ರಕಾರ ರಾಜ್ಯವು ಕ್ರಮೇಣವಾಗಿ ಒಟ್ಟು ಹೊಣೆಗಾರಿಕೆಗಳನ್ನು GSDP ಡ್ಯಾಶ್ಗಿಂತ ಕಡಿಮೆ ಮಾಡುವುದು ಅವಶ್ಯಕತೆವಾಗಿದೆ. ಸರಿಯಾದ ಉತ್ತರ ಮೂರು, 25%. ಪ್ರಶ್ನೆ ಸಂಖ್ಯೆ ಏಳು: ಪಾಕಿಸ್ತಾನದ ಅಧ್ಯಕ್ಷ ಅಯ್ಯೂಬ್ ಖಾನ್ರವರು ಇವರ ಮಗನನ್ನು ಬಿಡುಗಡೆ ಮಾಡಲು ಅವಕಾಶ ನೀಡಿದಾಗ ಜನರಲ್ರವರು ಚುಟುಕಾದ ಪ್ರತ್ಯುತ್ತರವಾಗಿತ್ತು, ಎಲ್ಲ ಯುದ್ಧ ಕೈದಿಗಳು ನನ್ನ ಮಕ್ಕಳೇ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ, ಭಾರತದ ಯಾವ ಜನರಲ್ರನ್ನು ನಾವು ಉಲ್ಲೇಖಿಸುತ್ತಿದ್ದೇವೆ? ಸರಿಯಾದ ಉತ್ತರ ಒಂದು. ಪ್ರಶ್ನೆ ಸಂಖ್ಯೆ ಎಂಟು: ಭಾರತದ ಪೂರ್ವ ಇತಿಹಾಸದ ಪಿತಾಮಹ ಯಾರು? ಭಾರತದ ಪೂರ್ವ ಇತಿಹಾಸದ ಪಿತಾಮಹ ಯಾರು? ಆಪ್ಷನ್ ಓ, ರಾಬರ್ಟ್ ಬ್ರೂಸ್ ಪುಟೆ. ಪ್ರಶ್ನೆ ಸಂಖ್ಯೆ ಒಂಬತ್ತು: ಕೆಳಗಿನ ಜೈವಿಕ ಗೊಬ್ಬರಗಳ ಪೈಕಿ ಯಾವುದು ಬೆಳೆಯುತ್ತಿರುವ ಬೆಳೆಗಳಿಗೆ ಫಾಸ್ಫೇಟ್ ಕರಗಿಸುವುದರಲ್ಲಿ ಸಹಕಾರಿಯಾಗಿದೆ? ಸರಿಯಾದ ಉತ್ತರ ಮೂರು, ಮೈಕೋ ರೈಜ್. ಉತ್ತರಗಳು ಇವೆ, ರಿಪೀಟ್ ಆಗುತ್ತಿರ್ತವೆ, ಯಾರೂ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. 2015-16ರಲ್ಲಿ ಕರ್ನಾಟಕದ GSDPಗೆ ಅತಿ ಹೆಚ್ಚು ಕೊಡುಗೆ ನೀಡಿದ ವಲಯಗಳ ಆಗಿರುವುದು? ಸರಿಯಾದ ಉತ್ತರ ಮೂರು, ಸೇವಾ ವಲಯ. GSLV ಮಾರ್ಕ್ 3 ಬಗೆಗಿನ ಈ ಕೆಳಗಿನ ಯಾವುದು ವಾಸ್ತವ ಅಂಶವಲ್ಲ? ಸರಿಯಾದ ಉತ್ತರ ನಾಲ್ಕು. ಸಂತ ಚರಿತೆ ಎಂಬುದು, ಸರಿಯಾದ ಉತ್ತರ ಮೂರು, ಒಬ್ಬ ಸಂತನ ಅಥವಾ ಆಧರಣೀಯ ವ್ಯಕ್ತಿಯ ಜೀವನ ಚರಿತ್ರೆ. ಪ್ರಶ್ನೆ ಸಂಖ್ಯೆ ಹದಿಮೂರು: ಕ್ರೆಟಿನತೆ ಉಂಟಾಗುವುದು ಇದರ ಕೊರತೆಯಿಂದ? ಸರಿಯಾದ ಉತ್ತರ ಒಂದು, ಪ್ರಚೋದಕ. ಪ್ರಶ್ನೆ ಸಂಖ್ಯೆ ಹದಿನಾಲ್ಕು: ಕರ್ನಾಟಕದ ಕೆಳಗಿನ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಪರಿಗಣಿಸಿರಿ. ಸರಿಯಾದ ಉತ್ತರ ನಾಲ್ಕು, ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಬಿಟ್ಟು ಇವೆಲ್ಲವೂ ಕರ್ನಾಟಕಕ್ಕೆ ಸೇರಿದ ಉನ್ನತ ಶಿಕ್ಷಣ ಸಂಸ್ಥೆಗಳಾಗಿವೆ. ಪ್ರಶ್ನೆ ಸಂಖ್ಯೆ ಹದಿನೈದು: ವಿಶ್ವಸಂಸ್ಥೆಯ ಶಾಂತಿ ದೂತರಾಗಿ ಯಾರನ್ನು ನಿಯುಕ್ತಿಗೊಳಿಸಲಾಗಿದೆ? ಸರಿಯಾದ ಉತ್ತರ ಒಂದು, ಮಲಾಲಾ ಯೂಸುಫ್ಜಾಯ್. ಕರ್ನಾಟಕವನ್ನಾಗಿದ ವಿವಿಧ ಅರಸಮನೆತಗಳನ್ನು ಮತ್ತು ಅವರ ರಾಜಧಾನಿಗಳನ್ನು ಗಮನಿಸಿ. ಯಾವ ಅರಸಮನೆತನ ತಮ್ಮ ರಾಜಧಾನಿಯನ್ನು ಪದೇ ಪದೇ ಬದಲಾಯಿಸುವುದಾಗಿ ತಿಳಿಸಿದೆ? ಸರಿಯಾದ ಉತ್ತರ ನಾಲ್ಕು, ಗಂಗರು. ರಾಜಧಾನಿ ತಲಕಾಡು. ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಪ್ರಮುಖ ಪ್ರವಾಹಕ್ಕೊಳಗಾಗುವ ರಾಜ್ಯವಾಗಿದೆ? ಸರಿಯಾದ ಉತ್ತರ ನಾಲ್ಕು, ಅಸ್ಸಾಂ. ಯಾವ ಭಾರತೀಯ ರಾಜ್ಯ ದೇಶದ
ಅತ್ಯಂತ ಪ್ರಾಚೀನ ಬಂಡೆಯನ್ನು ಹೊಂದಿದೆ. ಸರಿಯಾದ ಉತ್ತರ ಕರ್ನಾಟಕ. ಯಾವ ಭಾರತೀಯ ರಾಜ್ಯ ದೇಶದ ಅತ್ಯಂತ ಪ್ರಾಚೀನ ಬಂಡೆಯನ್ನು ಹೊಂದಿದೆ? ಸರಿಯಾದ ಉತ್ತರ 3, ಕರ್ನಾಟಕ. ಐನ್ಸ್ಟೀನರ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತ ಭವಿಷ್ಯ ನುಡಿದಿದ್ದು ಗುರುತ್ವ ಅಲೆಗಳನ್ನು ಪ್ರತ್ಯಕ್ಷವಾಗಿ ಪತ್ತೆ ಮಾಡಿದುದು? ಸರಿಯಾದ ಉತ್ತರ 1. USA ನಲ್ಲಿರುವ ಲೇಸರ್ ವ್ಯತಿಕರಣ ಮಾಪನ ಗುರುತ್ವ ಅಲೆ ವೀಕ್ಷಣಾಲಯ. ಸರಿಯಾದ ಉತ್ತರ 1. ಕೆಳಗೆ ನೀಡಿರುವ ಲಾಂಛನದ ಬಗೆಗೆ ಮುಂದಿನ ಯಾವ ಹೇಳಿಕೆಗಳು ಸರಿಯಿಲ್ಲವಾಗಿವೆ? ಸರಿಯಾದ ಉತ್ತರ 1. ಈ ಗಂಡಭೇರುಂಡವು ಕರ್ನಾಟಕ ಸರ್ಕಾರದ ಅಧಿಕೃತ ಲಾಂಛನವಾಗಿದೆ. ಈ ಉತ್ತರ ಸರಿಯಾಗಿ ಇಲ್ಲ. 21ನೇ ಪ್ರಶ್ನೆ. ಎಪಿಗ್ರಾಫಿಯ ಕರ್ನಾಟಕ ಇದರ ಲೇಖಕರಾಗಿರುವುದು ಯಾರು? ಸರಿಯಾದ ಉತ್ತರ 4, ಬೆಂಜಮಿನ್ ಲೂಯಿಸ್ ರೈಸ್. 28ನೇ ಪ್ರಶ್ನೆ. ಕರ್ನಾಟಕವು ಭಾರತದ ಡ್ಯಾಶ್ ಅತಿ ದೊಡ್ಡ ರಾಜ್ಯವಾಗಿದ್ದು ಡ್ಯಾಶ್ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಜ್ಯವಾಗಿದೆ. ಕರ್ನಾಟಕವು ಭಾರತದ 7ನೇ ಅತಿ ದೊಡ್ಡ ರಾಜ್ಯವಾಗಿದ್ದು 5ನೇ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಜ್ಯವಾಗಿದೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದೊಡ್ಡ ಕಬ್ಬಿಣದ ಅದಿರಿನ ನಿಕ್ಷೇಪವಿದೆ? ಸರಿಯಾದ ಉತ್ತರ 3, ಚಿಕ್ಕಮಗಳೂರು. 24ನೇ ಪ್ರಶ್ನೆ. ಭಾರತದಲ್ಲಿ ಕೇಸರಿಯನ್ನು ಉತ್ಪಾದಿಸುವ ಒಂದೇ ಒಂದು ರಾಜ್ಯ ಯಾವುದು? ಸರಿಯಾದ ಉತ್ತರ 4, ಜಮ್ಮು ಕಾಶ್ಮೀರ. 25ನೇ ಪ್ರಶ್ನೆ. ರಕ್ತಹೀನತೆ ಉಂಟಾಗುವುದು ಡ್ಯಾಶ್ ಕಡಿಮೆ ಪ್ರಮಾಣದಲ್ಲಿ ಇರುವುದರಿಂದ? ಸರಿಯಾದ ಉತ್ತರ 1. ಸರಿಯಾದ ಉತ್ತರ 3. ಇನ್ನು ಉಳಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.